ಇವತ್ತು ರಾಜ್ಯವನ್ನ ಒಂದು ರೀತಿ ರೈತರನ್ನ ಅಬಲರಾಗಿ ಮಾಡಿದ್ದಾರೆ. ಅಂದ್ರೆ ಅವರು ಏನು ಅವ್ರಿಗೆ ದಿಕ್ಕೆ ತೋಚದ ರೀತಿಯಲ್ಲಿ ಮಾಡಿದ್ದಾರೆ. ಇದರ ವಿರುದ್ಧವಾದಂತ ಒಂದು ಪ್ರತಿಭಟನೆಯನ್ನ ನಾವು ಈಗಾಗಲೇ ವಿಧಾನಸಭೆಯಲ್ಲೂ ಮಾಡಿದ್ದೀರಿ, ಹೊರಗಡೆನೂ ಮಾಡಿದ್ದೀರಿ. ಮಾತ್ರ ಅವ್ರು ಹೇಳುವಂತದ್ದೊಂದು ಕೇಂದ್ರ ಸರ್ಕಾರ ನಮ್ಮ ನೆರವಿಗೆ ಬರ್ತಾ ಇಲ್ಲ ಅಂತೇಳಿ ದಿನನಿತ್ಯ ಹೇಳ್ತಾ ಇರೋಂಥ ಮಾತು. ಆದರೆ ಬಸವರಾಜ ಬೊಮ್ಮಾಯಿಯವರು ಇಲ್ಲೇ ಇದ್ದಾರೆ ನಮ್ಮ ಜೊತೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ, ಇದೇ ರೀತಿ ಫ್ಲಡ್ ಆದಾಗ, ಬರ ಬಂದಾಗ ನಾವು ಕೇಂದ್ರದ ಕಡೆ ಮುಖ ಮಾಡಿ ನೋಡಿದೆ. ಕೇಂದ್ರದ ಸಹಾಯಕ್ಕೆ ನಾವೇನು ಅರ್ಜಿ ಕೊಡಬೇಕೋ ಆ ಅರ್ಜಿಯನ್ನು ಕೊಟ್ಟ್ರಿ, ಅಲ್ಲಿಂದ ಬಂದು ಅವ್ರ ಪರಿಶೀಲನೆಯೂ ಕೂಡ ಮಾಡೋದ್ರು. ಆದರೆ ನಾವು ಕೇಂದ್ರ ಸರ್ಕಾರ ಕೊಡುತ್ತೆ ಅಂತ ಕಾಯ್ದೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ 9 ತಿಂಗಳು 10 ತಿಂಗಳು ತಗೊಂತಾ ಇದ್ರು ಪರಿಹಾರ ಕೊಡೋಕೆ. ಆದರೆ ಮೊದಲ ಬಾರಿಗೆ ಬೊಮ್ಮಾಯಿಯವರ ಸರ್ಕಾರ ಮೊದಲ ಬಾರಿಗೆ ನಾವು DBT ಮುಖಾಂತರ ಒಂದೇ ಒಂದು ತಿಂಗಳಲ್ಲಿ, ಎರಡೇ ಎರಡು ತಿಂಗಳಲ್ಲಿ ಇಡೀ ರಾಜ್ಯದ ರೈತರಿಗೆ ಸುಮಾರು 3,000 ಕೋಟಿಗೂ ಹೆಚ್ಚು ಹಣವನ್ನು ಕೊಟ್ಟಿದ್ದೀರಿ. ಕಿರಟಲ್ಲಣ್ಣ, 3,000 ಕೋಟಿಗೂ ಹೆಚ್ಚು ಹಣ ಕೊಟ್ಟಿದ್ದೀರಿ. ನಾನು ಡೀಟೇಲ್ ಕೊಡ್ತೀನಿ ನಿಮ್ಮ ಹತ್ರ. ನಾವು ಕೊಟ್ಟಿದ್ದೀರಿ, ಇವರೆಷ್ಟು ಕೊಡ್ತಾ ಇದ್ದಾರೆ? 100 ಕೋಟಿ. ನಾವು ಕೊಟ್ಟಿದ್ದು 3,000 ಕೋಟಿ, ಇವ್ರು ಕೊಡ್ತಾ ಇರೋದು 100 ಕೋಟಿ. ಅಂದರೆ ಎಷ್ಟು ರೈತರ ಬಗ್ಗೆ ಇವ್ರಿಗೆ ಕಾಳಜಿ ಇದೆ, ರೈತರನ್ನ ಹೇಗೆ ಕಣಗಣಿಸ್ತಾ ಇದ್ದಾರೆ ಅನ್ನೋದನ್ನ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ನಾವು ಹೇಗೆ ಕೇಂದ್ರ ಸರ್ಕಾರದ ಕಡೆ ತಿರುಗು ನೋಡಿದೆ, ನಾವು ಇಮಿಡಿಯೇಟ್ ಆಗಿ ಹಣವನ್ನು ಬಿಡುಗಡೆ ಮಾಡಿದ್ರಿ. ಅದಾದಮೇಲೆ 4 ತಿಂಗಳಾದ್ಮೇಲೆ ಕೇಂದ್ರ ಸರ್ಕಾರ ಹಣ ಬಿಡ್ತು, ಬಿಡುಗಡೆ ಮಾಡ್ತು, ಹಣ ನಮ್ಮ ಖಜಾನೆಗೆ ಬಂತು. ನಾವು ಕೊಟ್ಬಿಟ್ಟಿದ್ರಿ ಆಲ್ರೆಡಿ. ಇನ್ನೊಂದು ಬಹಳ ಪ್ರಮುಖವಾಗಿ, ಇವರು 2,000 ರೂಪಾಯಿ ಒಂದು ರೀತಿ ಅವ್ರನ್ನ ಅನ್ಯಾಯ ಮೋಸ ಅಂದ್ರೆ ರೈತರನ್ನ ಕಡೆಗಣಿಸೋದಕ್ಕೆ 2,000 ಕೊಡ್ತಾ ಇದ್ದಾರೆ. ನಾವು ಡಬಲ್ ಕೊಟ್ಟಿದ್ರಿ. NDRF ರೂಲ್ಸ್ ಪ್ರಕಾರ 13,000 ರೂಪಾಯಿ ಕೊಡಬೇಕಾಯ್ತು. ನಾವು 26,000 ಕೊಟ್ರಿ. 26,000 ನಾವು ಕೊಟ್ಟಿದ್ದು, ಕೊಡಬೇಕಾಗಿದ್ದು 13,000. ಅದೇ ರೀತಿ ಬಹುವಾರ್ಷಿಕ ಬೆಳೆಗೂ ಕೂಡ ನಾವು 18,000 ಕೊಡಬೇಕಾಗಿದ್ದನ್ನ 10,000 ಸೇರಿಸಿ ಅದಕ್ಕೆ 28,000 ಕೊಟ್ಟಿದ್ದೀವಿ. ಇದು ನಮ್ಮ ಸರ್ಕಾರ ಇದ್ದಂತ ನಡವಳಿಕೆಗಳು. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಮಾತ್ರ ಕೇಂದ್ರ ಸರ್ಕಾರ ಹಣ 2,000 ರೂಪಾಯಿ ಕೊಡ್ತೀನಿ ಅಂತೀರ, ನಾಚಿಕೆ ಆಗ್ಬೇಕು ನಿಮ್ಗೆ. ರೈತರ ಬಗ್ಗೆ ಗೌರವ ಇದೆಯಾ? ಇನ್ನೊಂದ್ ಕಡೆ ರೈತರ ಬಗ್ಗೆ ಹೇಳ್ತೀರಾ 5 ಲಕ್ಷ ಕೊಡ್ತಾರೆ ಅಂತ ಆತ್ಮಹತ್ಯೆಗೆ ಓಡತಾ ಇದಾರಂತೆ. ನಾಚಿಕೆ ಆಗಲ್ವಾ ಈ ಸರ್ಕಾರಕ್ಕೆ? ಮೊನ್ನೆ ಮತ್ತೊಂದ್ಸರಿ ಬರ ಬರಲಿ ಅಂತೇಳಿ ರೈತರೆಲ್ಲ ಕಾಯ್ತಾ ಇದಾರಂತೆ, ಪರಿಹಾರ ಸಿಗ್ತೈತೆ ಬರ ಬರಲಿ ಅಂತೇಳಿ ಮಂತ್ರಿ ಹೇಳ್ತಾರೆ. ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಳ್ತೀರಿ? ಅಂದ್ರೆ ರೈತರನ್ನ ಒಂದು ಹೀಯಾಳಿಸುವಂತ ಪ್ರವೃತ್ತಿ ಈ ಸರ್ಕಾರಕ್ಕೆ ಬಂದ್ಬಿಟ್ಟಿದೆ. ಅದರಿಂದ ನಾವು ಈಗ ಗವರ್ನರ್ ಅನ್ನ ಭೇಟಿ ಮಾಡಿ ಅವ್ರಿಗೆ ತಿಳಿಸಿದಿರಿ, ಈ ಸರ್ಕಾರ ಬರೀ ರೈತರನ್ನ ವಿರೋಧ ಮಾಡಿಕೊಂಡು ರೈತರಿಗೆ ಯಾವುದೇ ರೀತಿ ಹಣ ಬಿಡುಗಡೆ ಮಾಡದೆ ಬೊಗಳೆ ಬಿಡ್ತಾ ಇದೆ. ಕೂಡಲೇ ಅವರ ಹಣ ಬಿಡುಗಡೆ ಮಾಡಕ್ಕೆ ನಾವು ಕೇಳ್ತಾ ಇರೋದು, ನಮ್ಮ ಸರ್ಕಾರ ಬಿಡುಗಡೆ ಮಾಡಿದ್ರೆ ಬಿಡುಗಡೆ ಮಾಡಿ. ಈ ಸವಾಲನ್ನ ಕೊಡ್ತಾ ಇದ್ದೀನಿ ನಾನು ಕಾಂಗ್ರೆಸ್ ಅವ್ರಿಗೆ. ನಮ್ಮ ಸರ್ಕಾರ ಇದ್ದಾಗ, ಬೊಮ್ಮಾಯಿಯವ್ರ ಸರ್ಕಾರ ಇದ್ದಾಗ ನಾವು ಕೊಟ್ಟಿದ್ರೆ, ಒಂದೇ ತಿಂಗಳಲ್ಲಿ ಎರಡೇ ತಿಂಗಳಲ್ಲಿ ಕೊಟ್ಟಿದ್ರೆ ನೀವು ಕೊಡಿ, ಇಲ್ಲಾಂದ್ರೆ ಈ ಸರ್ಕಾರ ರಾಜೀನಾಮೆ ಕೊಡಿ. ನಾವು ಕೊಟ್ಟಿದ್ರೆ ಕೊಡಿ, ಇಲ್ಲ ಅಂದ್ರೆ ನಾವು ಕೊಟ್ಟಿದ್ದೀರಿ, ನಿಮ್ಗೇನ್ ದಾಡಿ ಆಗಿದೆ ಕೊಡಕ್ಕೆ? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಸರ್ಕಾರ ಖಜಾನೆ ಖಾಲಿ ಆಗಿದೆಯಾ, ಬರ್ಬತ್ತಾಗಿದೆಯಾ, ಖಜಾನೆಯಲ್ಲಿ ದುಡ್ಡಿಲ್ವಾ? ಅಲ್ಲಿ 10,000 ಕೋಟಿ ಕೊಡ್ತೀನಿ ಅಂತೀರಾ ಮುಲ್ಲಾಗಳಿಗೆ? 1,000 ಕೋಟಿ ರಿಲೀಸ್ ಮಾಡಿದ್ದೀರಾ? 1,000 ಕೋಟಿ ಮುಲ್ಲಾಗಳಿಗೆ, ಅವ್ರ ಕಾಲೋನಿಗಳಿಗೆ ರಿಲೀಸ್ ಮಾಡಿದ್ದೀರಾ? ರೈತರು 100 ಕೋಟಿನಾ? 1,000 ಕೋಟಿ ಮುಲ್ಲಾಗಳಿಗೆ, ರೈತರಿಗೆ 100 ಕೋಟಿ. ಅದು ಇಡೀ ರಾಜ್ಯದ ರೈತರಿಗೆ. ಇಂಥ ಕೆಟ್ಟ ಸರ್ಕಾರ, ಇಂಥ ನೀಚ ಸರ್ಕಾರ ಇತಿಹಾಸದಲ್ಲಿ ಕಳೆದ 70-80 ವರ್ಷದಲ್ಲಿ ಯಾವತ್ತೂ ಬಂದಿಲ್ಲ. ಅಷ್ಟು ಕೆಟ್ಟ ಸರ್ಕಾರ ರೈತರನ್ನ ಕಡೆಗಣಿಸ್ತಾ ಇದೆ. ಈ ರೈತರ ಶಾಪ ಇವರಿಗೆ ತಟ್ಟುತ್ತೆ. ಈ ಶಾಪ ತಟ್ಟಿದ್ರೆ ಈ ಸರ್ಕಾರ 5 ನಿಮಿಷನೂ ಉಳಿಯಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.